ಹಾಯ್ ದೋಸ್ತರ ನಮಸ್ಕಾರ. ಇವತ್ತೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಕಿಂಗ್ ಆಫ್ ಕರ್ನಾಟಕ ಬೆಟ್ಟದ ಹುಲಿ ಮೊದಲ ಬಾರಿ ನಾನೇ ಹೋಗಿ ಇಂಟರ್ವ್ಯೂ ಮಾಡಿದ್ದೆ. ಆ ಒಂದು ಕಿಂಗ್ ಆಫ್ ಕರ್ನಾಟಕ ಬೆಟ್ಟದಲ್ಲಿ ಇವತ್ತು ನಿಧಾನಗೊಂಡೈತೆ ದೋಸ್ತರ. ಭಾಳ ಮನಸ್ಸಿಗೆ ಬೇಜಾರಾಗತ್ತೆ. ಹುಟ್ಟಿದವನು ಸಾಯಲೇಬೇಕು. ಮನುಷ್ಯರಿಗೊಂಥರ, ಪ್ರಾಣಿಗಳಿಗೆ ಒಂಥರ ಅಂತ ಹೇಳಿ ಕಾಶಿ ಆ ಭಗವಂತ ಏನು ಬರೋದಿಲ್ಲ, ಎಲ್ಲರಿಗೂ ಒಂದೇ ಥರ ಇಟ್ಟಿರ್ತಾನೆ. ಬಟ್ ಒಂದು ಎಲ್ಲ ಕಡೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂಥ ಒಂದು ಟಗರು ಬೆಟ್ಟದಲ್ಲಿ ಕಿಂಗ್ ಆಫ್ ಕರ್ನಾಟಕ ಇವತ್ತು ನಿಧಾನಗೊಂಡೈತಿ. ಅದ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ನೀವು ಕೂಡ ಈ ಒಂದು ಕಾಮೆಂಟ್ ಬಾಕ್ಸ್ ಒಳಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಡ್ರಿ. ಮನುಷ್ಯನೊಳಗೆ ಟಗರು ಪ್ರೇಮಿಗಳು, ಟಗರು ಅಂದರೆ ಅದು ಅಷ್ಟು ಮಾಡಿದಂಥ ಹವಾ ಅಷ್ಟೇನಲ್ಲ, ಸಿಕ್ಕಾಪಟ್ಟೆ ಮಾಡೈತಿ. ಲೆಕ್ಕಿಲ್ದಷ್ಟು ಕಣ ಒಂದು ವ್ಯಕ್ತಿ ಹಾರ್ಟ್ ಆಪರೇಷನ್. ನಮ್ಮ ಒಂದು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಹೋಗಿ ಒಂದು ಬಹುಮಾನ, ಒಂದು ಅಲ್ಲಿದ ಒಂದು ದೊಡ್ಡ ಟಗರನ್ನ ಹೊಡೆದು ಅಲ್ಲಿ ಬಹುಮಾನ ತೊಗೊಂಬರ್ತಾನೆ ಸಣ್ಣ ಮಾತಲ್ಲ. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಮುಂದೆ ಮಾತಾಡ್ತೀನಿ. ಎಲ್ಲರಿಗೊಂದು ಕರ್ನಾಟಕ ಜನತೆಗೆ ತಿಳಿಲಿ ಅಂತೇಳಿ, ಬೆಟ್ಟದಲ್ಲಿ ಅಭಿಮಾನಿಗಳಿಗೆ ಈ ಒಂದು ವಿಷಯ ಗೊತ್ತಾಗಲಿ ಅಂತೇಳಿ ಈ ವಿಡಿಯೋ ಮಾಡಕತ್ತೀನಿ. ವಿಡಿಯೋ ಮುಗಿಸಕತ್ತೀನಿ.